ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಿಮಗೆ ಒಂದು ಹೊಸ ರೀತಿಯ ಉದ್ಯಾನವನವನ ತೋರಿಸ್ತೀವಿ. ಉದ್ಯಾನವನ ಅಂದಾಕ್ಷಣ ಅದು ಸಸ್ಯರಾಶಿಯಲ್ಲ, ಇದು ಕಲ್ಲಿನ ಪಾರ್ಕ್. ಉದ್ಯಾನ ನಗರಿ ಬೆಂಗಳೂರಲ್ಲೇ ಇರೋ ಈ ಕಲ್ಲಿನ ಪಾರ್ಕ್ನ ವಿಶೇಷ ಕಾರ್ಯಕ್ರಮವೇ ಈ ಹೊತ್ತಿನ ವಿಶೇಷ ಶಿಲೆಗಳ ಸಂಗೀತ. ಬೇಲೂರು ಹಳೆಬೀಡಿನ ಶಿಲ್ಪಕಲಾ ಸೌಂದರ್ಯ ಕಂಡವರು ವಾವ್ ಅನ್ನದೇ ಇರೋಕೆ ಆಗಲ್ಲ. ಆದರೆ ಇವತ್ತು ನಾವು ಪಾಯಕ್ಕೆ ಜಲ್ಲಿಕಲ್ಲು, ನೆಲಕ್ಕೆ ಗ್ರಾನೈಟ್ ಹಾಕೋದನ್ನ ಬಿಟ್ಟು ಬೇರೆ ಯಾವುದಕ್ಕೂ ಕಲ್ಲುಗಳನ್ನ ಬಳಸುತ್ತಲೇ ಇಲ್ಲ. ಕಲ್ಲುಗಳಲ್ಲಿ ಏನೆಲ್ಲ ಮಾಡಬಹುದು, ಮನೆಯ ಸೌಂದರ್ಯಕ್ಕೆ ಶಿಲೆ ಹೇಗೆ ಹೊಸ ಲುಕ್ ಕೊಡುತ್ತೆ, ಇದೆಲ್ಲವನ್ನ ನೋಡೋಣ ಈ ವರದಿಯಲ್ಲಿ. ಶಿಲಾಯುಗದ ಕಾಲದಿಂದಲೂ ಮನುಷ್ಯನಿಗೆ ಶಿಲೆಗಳ ಮೇಲೆ ಅಪಾರವಾದ ವ್ಯಾಮೋಹ. ಕಲ್ಲುಗಳನ್ನ ಬಳಸಿ ಏನೆಲ್ಲ ಆದ್ರೆ ಇಂದು ಆ ಕಲ್ಲುಗಳು ಏನೆಲ್ಲ ರೂಪಾಂತರಗೊಂಡಿದೆ, ಮನೆಯ ಅಲಂಕಾರಕ್ಕಾಗಿ ಹೇಗೆಲ್ಲ ಬಳಕೆ ಆಗ್ತಿದೆ ಅಂತ ನೋಡ್ಬೇಕಾ? ವೆಲ್ಕಮ್ ಟು ದ ಸ್ಟೋನ್ ಪಾರ್ಕ್. ಸ್ಟೋನ್ ಪಾರ್ಕ್ ಕಲ್ಲಿನೊಳಗೆ ಏನೆಲ್ಲ ಕಲೆಗಳನ್ನ ಅರಳಿಸಿ ನೋಡುಗರ ಕಣ್ಣರಳಿಸುವ ಪಾರ್ಕ್ ಇದು. ಇಲ್ಲಿ ಕಲ್ಲಂದ್ರೆ ಕೇವಲ ಕಲ್ಲಷ್ಟೇ ಅಲ್ಲ, ಅದರೊಳಗೆ ಏನೆಲ್ಲವನ್ನು ಸೃಷ್ಟಿಸುವ ಮಾಯಾಶಿಲೆ. ಕಲ್ಲು ಸಹಜವಾಗಿಯೇ ಸೌಂದರ್ಯ ತನ್ನೆಲೆ. ಅದಕ್ಕೆ ಮನುಷ್ಯನ ಸೃಜನಶೀಲತೆಯ ಸಾಥ್ ಸಿಕ್ಕರೆ ಕಲಾ ಪ್ರಪಂಚವನ್ನೇ ಸೃಷ್ಟಿಸಬಹುದು. ಇದು ಕಲ್ಲಿನಲ್ಲಿ ಆ ದೇವರು ಒಂದು ನೇಚರ್ ಕ್ರಿಯೇಷನ್ ಇದೆ. ಆ ನೇಚರ್ ಕ್ರಿಯೇಷನ್ ಇರೋ ಅಷ್ಟು ಬ್ಯೂಟಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ತಾವನು ಡಿಸ್ಕವರಿ ಚಾನೆಲ್ ನಲ್ಲಿ ಆ ಸಮುದ್ರದಲ್ಲಿ ಆ ಕಲರ್ ಕಾಂಬಿನೇಷನ್ಸ್ ಒಳಗಡೆ ಅದು ನೋಡಿದ್ರೆ ಎಷ್ಟು ಆರ್ಟಿಸ್ಟಿಕ್ ಮಾಡಿದ್ರು ನೇಚರ್ಗೆ ಬೀಟ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಈ ನ್ಯಾಚುರಲ್ ಸ್ಟೋನ್ ನಲ್ಲಿ ನೀವು ತಾವು ನೋಡಿರಬಹುದು ಒಂದು ಮಿಂಟ್ ಅಂತಿದೆ, ಮಿಂಟ್ ಫಾಜಿಲ್ಸ್, ಅದು ಫ್ಲವರ್ಸ್ ಆರ್ಟಿಸ್ಟಿಕ್ ಆಗಿ ಬಂದಿದೆ. ಅದು ನೋಡಿದ ತಕ್ಷಣ ಮನುಷ್ಯರಿಗೆ ಒಂದು ನೆಮ್ಮದಿ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ ಈ ಸ್ಟೋನ್ ಪಾರ್ಕ್. ಹೆಸರೇ ಹೇಳುವಂತೆ ಇಲ್ಲಿರೋದು ಕೇವಲ ಕಲ್ಲುಗಳು ಮಾತ್ರ. ಕಟ್ಟಡ ಕಟ್ಟುವವರಿಗೆ ಕಲ್ಲುಗಳನ್ನ ಹೇಗೆಲ್ಲ ಬಳಸಬಹುದು ಅಂತ ತೋರಿಸಲೆಂದೇ ಈ ಪಾರ್ಕ್ ಸೃಷ್ಟಿಯಾಗಿದೆ. ಹಾಗೆಂದು ಕೇವಲ ಇಲ್ಲೊಂದು ಸೂರು ಬೇಕು ಅನ್ನೋರಿಗೆ ಮಾತ್ರವಲ್ಲ, ಮನೆಯನ್ನು ಚಂದದ ಗೂಡಾಗಿ ಮಾಡಬಯಸುವವರಿಗೂ ಇಲ್ಲಿ ಹೊಸ ಹೊಸ ಐಡಿಯಾಗಳಿವೆ. ಗ್ರಾನೈಟ್ ಮಾರ್ಬಲ್ ಅಂತ ಕಲ್ಲಿನ ವ್ಯಾಪಾರ ಮಾಡ್ತಾ ದೇಶ ವಿದೇಶ ಸುತ್ತೋ ಹೈದರ್ ವಲಿ ತಮ್ಮ ಕಂಪನಿ ಪ್ರಾಡಕ್ಟ್ ಅನ್ನ ಹೇಗೆ ವಿಭಿನ್ನವಾಗಿ ಜನರ ಮುಂದಿಡೋ ಪ್ರಯತ್ನ ಮಾಡಿದ್ದಾರೆ. ಸಿಸ್ಟಮೆಟಿಕ್ ಆರ್ಗನೈಸ್ಡ್ ವೇ ನಲ್ಲಿ ಯಾವುದು ಸ್ಟೋನ್ ಕಂಪನಿ ಇರಲಿಲ್ಲ. ಸ್ಟೋನ್ ಕಂಪನೀಸ್ ಅಂದ್ರೆ ಪಾಲಿಶ್ ಗ್ರಾನೈಟ್ ಅದೊಂದು ಬಿಟ್ಟು ಯಾವುದು ಬೇರೆ ಇರಲಿಲ್ಲ. ಇಲ್ಲಿ ನಾವು ಸ್ಟೋನ್ ಅಂದ್ರೆ ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಕ್ವಾರ್ಟ್ಜೈಟ್, ಸ್ಲೇಟ್ಸ್ ಅಕ್ರಾಸ್ ದಿ ಇಂಡಿಯಾ ನಾವು ಇದೆಲ್ಲ ತಂದುಬಿಟ್ಟು ಇಲ್ಲಿ ಒಂದು ಸೆಂಟ್ರಲ್ ಲೊಕೇಶನ್, ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಸ್ಟೋನ್ಸ್, ಈ ತರ ಒಂದು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಬಂತು 1998ನಲ್ಲಿ. ಎರಡೂವರೆ ಲಕ್ಷ ಚದರಡಿಯಲ್ಲಿ ಅರಳಿ ನಿಂತಿದೆ ಈ ಶಿಲಾ ಪ್ರಪಂಚ. ಹಸಿರಿನ ನಡುವೆ ಕಾಣುವ ಕಲ್ಲುಗಳು ಸರಳವಾಗಿದ್ರು ನೋಡುಗರ ಕಣ್ಣನ್ನ ಕಣಿಸುವಂತಿವೆ. ಇದುವರೆಗೂ ನೋಡಿದ ಸ್ಟೋನ್ ಪಾರ್ಕ್ ಕಲ್ಲಿನ ವ್ಯಾಪಾರದ ಶೋರೂಮ್ ಅಂದ್ರೆ ಅಚ್ಚರಿಯಾಗಬಹುದು. ಆದ್ರೆ ಇದು ಶೋರೂಮ್ ಅನ್ಸದೆ ನಮ್ಮ ಮನೆ ಅನ್ಸಿದ್ರೆ ಇನ್ನೂ ಚೆನ್ನ. ನಮ್ಮ ಮನೆ ಕೂಡ ಕಲ್ಲುಗಳಿಂದ ಅಂದ ಚಂದವಾಗಿದ್ರೆ ಹೇಗಿರುತ್ತೆ ಅಲ್ವಾ? ಇದು ಮನೆಯ ಎಲ್ಲಾ ಅವಶ್ಯಕತೆಗಳಿಗೆ ಕಲ್ಲಿನಿಂದಲೇ ಉತ್ತರ ದೊರಕಿಸೋ ಒನ್ ಸ್ಟಾಪ್ ಸೊಲ್ಯೂಷನ್. ಡೈನಿಂಗ್ ಟೇಬಲ್ ಬೇಕೆ, ಡ್ರಾಯಿಂಗ್ ರೂಮ್ ಟೇಬಲ್ ಬೇಕೆ, ಎಲ್ಲವೂ ಕಲ್ಲಿನಲ್ಲಿಯೇ ಲಭ್ಯ. ಅಷ್ಟೇ ಏಕೆ, ಹಳೆಯ ದೇವಸ್ಥಾನದಲ್ಲಿರುತ್ತಿದ್ದ ಕಲ್ಲಿನ ತೂಗುಯಾಲೆಯು ಇಲ್ಲಿ ಹೊಸ ವಿನ್ಯಾಸದಲ್ಲಿ ಕಾಣಸಿಗುತ್ತೆ.
ಗ್ರಾಹಕರ ಇಷ್ಟಕ್ಕೆ ತಕ್ಕಂತೆ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇಲ್ಲಿ ತಯಾರಿಸಿಕೊಡಲಾಗುತ್ತೆ. ಇಲ್ಲಿ ಹತ್ರ ಹತ್ರ 160 ಕಲರ್ ನೋಡಬಹುದು. ನಾವು 22 ಬೇರೆ ಬೇರೆ ಫಿನಿಶಸ್ ಮಾಡ್ತೀವಿ. ಸ್ಯಾಂಡ್ ಸ್ಟೋನ್, ಗ್ರಾನೈಟ್, ಲೈಮ್ ಸ್ಟೋನ್, ಸ್ಲೇಟ್ ಅಲ್ಲಿ ಬೇರೆ ಬೇರೆ ಕಲ್ಲಲ್ಲಿ ಬೇರೆ ಬೇರೆ ಫಿನಿಶ್ ಬರುತ್ತೆ. ಅದರಿಂದ ಆ ಕಲ್ಲು ಶೇಪೇ ಚೇಂಜ್ ಆಗಿಬಿಡುತ್ತೆ. ಈಗ ಅದು ನ್ಯಾಚುರಲ್ ನೋಡಿದ್ರೆ ಮತ್ತೆ ಅದಕ್ಕೆ ಲೆದರ್ ಅಲ್ಲಿ ನೋಡಿದ್ರೆ ಬೇರೆನೇ ಇರುತ್ತೆ ಅದು ಲುಕ್. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಅದೇ ಕಲ್ಗೆ ನಾವು ಬೇರೆ ಫಾರ್ಮ್ಸ್ ಮಾಡ್ತೀವಿ. ಈಗ ನಿಮ್ಗೆ ಈ ಫೌಂಟೇನ್ ಇಷ್ಟ ಕಲ್ಲಿ ನಿಮ್ಗೆ ಪಿಂಕ್ ಕಲ್ ಬೇಡ, ಎಲ್ಲೋದಲ್ಲಿ ಬೇಕಂದ್ರೆ ಎಲ್ಲೋದಲ್ಲೂ ಆಪ್ಷನ್ ಇರುತ್ತೆ. ಕಸ್ಟಮೈಸ್ ಮಾಡ್ತೀವಿ ನಿಮ್ ಪ್ರಕಾರಕ್ಕೆ, ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಡ್ತೀವಿ ಕಲ್ಲು. ಅದು ಸ್ಟೋನ್ ಪಾರ್ಕ್ ಒಂದು ಮುಖ್ಯವಾದ ಫೀಚರ್ ಅದು. ಕಲ್ಲೆಂದ್ರೆ ಅದು ಕೇವಲ ಒಂದು ಬಣ್ಣವಲ್ಲ, ಒಂದು ಜಾತಿ ಅಲ್ಲ. ಈ ಸ್ಟೋನ್ ಪಾರ್ಕ್ ನಲ್ಲಿಯೇ ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಗ್ರಾನೈಟ್ ಹೀಗೆ 8ಕ್ಕೂ ಹೆಚ್ಚು ಜಾತಿಯ ಕಲ್ಲುಗಳಿವೆ. 160ಕ್ಕೂ ಹೆಚ್ಚಿನ ಬಣ್ಣದ ಕಲ್ಲುಗಳು ಇಲ್ಲಿ ಸಿಗುತ್ತವೆ. ಮನೆಯ ಗೋಡೆ, ಮೆಟ್ಟಿಲು, ನೆಲಹಾಸು, ಮೇಲ್ಛಾವಣಿ ಹೀಗೆ ಮನೆಯ ಎಲ್ಲಾ ಭಾಗಕ್ಕೂ ಹೊಂದಿಕೊಳ್ಳುವಂತೆ ವಿವಿಧ ಬಣ್ಣದ, ವಿವಿಧ ವಿನ್ಯಾಸದ ಕಲ್ಲುಗಳನ್ನೇ ಬಳಸಬಹುದು. ಅದು ಮನೆಗೆ ಅದ್ದೂರಿತನ ತಂದುಕೊಡುತ್ತೆ. ನೋಡ್ತಾ ಇದೀವಿ, ನಾರ್ಮಲ್ ಪೇಂಟ್ ಇರುತ್ತೆ, ಟಿವಿ ಇರುತ್ತೆ, ಬಟ್ ಬರೀ ಸ್ಟೋನ್ ನಿಂದ ಡಿಫ್ರೆಂಟ್ ಸ್ಟ್ಯಾಕಿಂಗ್ ಅಂತ ಬರುತ್ತೆ, ಬಿಚಿಂಗ್ ಅಂತ ಬರುತ್ತೆ, ಅವೆಲ್ಲ ಆಗ್ಬಿಟ್ರೆ ನೀವೇದೋ ಬೇರೆ ಪ್ರಪಂಚದಲ್ಲಿ ಇದೀವಿ ಅಂತ ನಮ್ಗೆ ಅನ್ಸುತ್ತೆ ಆಕ್ಚುಲಿ. ಸೊ ಅದು ಫ್ರೆಶ್ನೆಸ್ ಕೊಡುತ್ತೆ. ಬಾತ್ರೂಮ್ ತಗೊಳ್ಳಿ, ಕೆಲವೆಡೆ ಟೈಲ್ಸ್ ಹಾಕ್ತೀವಿ, ಅದನ್ನ ಬದಲು ಸ್ಟೋನ್ ದೇ ಹಾಕ್ಬೋದು. ಡಿಫ್ರೆಂಟ್ ಡಿಫ್ರೆಂಟ್ ಫಿನಿಶಸ್ ಬರುತ್ತೆ, ಆ ಫಿನಿಶಸ್ ಅಲ್ಲಿ ಆಂಟಿಸ್ಕಿಟ್ ಟೈಲ್ಸ್ ಹಾಕೋಬಹುದು. ಬಾತ್ರೂಮ್ದಲ್ಲಿ ಫುಲ್ ಹಾಕಿದ್ರು ನಾವು. ಸೊ ನಮ್ಗೆ ಹೆಂಗಂದ್ರೆ ನಾರ್ಮಲ್ ಆಗಿ 5-star ಹೋಟೆಲ್ದಲ್ಲಿ ಎಲ್ಲ ಕಲ್ಲು ಹಾಕಿದ್ರೆ ನಮ್ಗೆ ಆ ರಿಚ್ನೆಸ್ ಅಂತ ಫೀಲ್ ಆಗುತ್ತಲ್ಲ, ಸೊ ನಮ್ಮನೆಯಲ್ಲೇ ನಾವು 5-star ಲೈಫ್ದಲ್ಲೇ ಇರಬಹುದು. ಸೊ ಸ್ಟೋನ್ ನಿಂದ ನಾವು ನೇಚರ್ ಜೊತೆಗೇ ಇರ್ತೀವಿ, ಆದ್ರೂ 5-star ಲೈಫ್ ಸ್ಟೈಲ್ ಫೀಲ್ ಮಾಡ್ಕೊಂತೀವಿ. ಸ್ಟೋನ್ ಪಾರ್ಕ್ ಗ್ರಾಹಕರಿಗೆ ಒಂದು ಹೊಸ ದೃಷ್ಟಿಯನ್ನ ಕೊಡುತ್ತದೆ. ಯಾವ ಕಲ್ಲನ್ನ ಹೇಗೆ ಬಳಸಿದ್ರೆ ಚೆಂದ ಎಂಬ ಅರಿವನ್ನ ಮೂಡಿಸುತ್ತೆ. ತಮ್ಮ ಮನೆಯ ಯಾವ ಭಾಗಕ್ಕೆ ಯಾವ ಕಲ್ಲನ್ನ ಹೇಗೆ ಜೋಡಿಸಬೇಕು ಅನ್ನೋ ಐಡಿಯಾ ದೊರೆಯುತ್ತೆ. ಆದ್ರಿಂದಲೇ ಈ ಸ್ಟೋನ್ ಪಾರ್ಕ್ ಕೇವಲ ಕಲ್ಲುಗಳನ್ನ ಮಾತ್ರ ಕೊಡುವುದಿಲ್ಲ, ಸಮಕಾಲೀನ ಕಾನ್ಸೆಪ್ಟ್ ಗಳನ್ನು ಕೊಡುತ್ತೆ. ಕಸ್ಟಮರ್ಸ್ ತುಂಬಾ ಕನ್ವಿನ್ಸ್ ಆಗ್ತಾರೆ, ಯಾಕೆಂದ್ರೆ ಈಗ ಒಂದು ಕಲ್ಲು ನೋಡಿದ ತಕ್ಷಣ ನೀವು ಆ ಕಲ್ಲಿನಲ್ಲಿ ನೀವು ಯಾವ ತರ ಕಾಣಿಸ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಈ ಸ್ಟೋನ್ ಪಾರ್ಕ್ ಉದ್ದೇಶನೂ ಅದೇ, ಓನ್ಲಿ ದುಡ್ಡು ಮಾಡೋದಕ್ಕೆ ಒಂದೇ ಅಲ್ಲ, ಓನ್ಲಿ ಪ್ರೈಸ್ ಮಾಡಬೇಡೋದು, ಸೇಲ್ ಮಾಡೋದಲ್ಲ. ಇಲ್ಲಿ ನಾವು ಕಾನ್ಸೆಪ್ಟ್ಸ್ ಕೊಡ್ತೀವಿ, ಈಗ ಎಲ್ಲಿ ಏನ್ ಹಾಕ್ಬೇಕು. ಬಣ್ಣ ಬಣ್ಣದ ಕಲ್ಲುಗಳನ್ನ ಬಳಸುವುದರಿಂದ ಬಣ್ಣಗಳ ಅವಶ್ಯಕತೆಯೇ ಇಲ್ಲ. ಅಲ್ಲದೆ ಕಾಲ ಕಳೆದಂತೆ ಬಣ್ಣ ಮಾಸುವುದೂ ಇಲ್ಲ. ಸೂರ್ಯನ ಬಿಸಿಲಿಗೂ, ಕೊರೆಯುವ ಚಳಿಗೂ, ಸುರಿಯುವ ಮಳೆಗೂ ಅಳುಕದೆ ಅದೇ ಬಣ್ಣದಲ್ಲಿ ನಗುತ್ತಾ ನಿಂತಿರುತ್ತವೆ ಈ ಕಲ್ಲುಗಳು. ಕಾಂಕ್ರೀಟ್ ಕಾಡಿನಲ್ಲಿರೋ ನಗರವಾಸಿಗಳಿಗೆ ನೈಸರ್ಗಿಕ ಜೀವನ ಸಿಗೋದೇ ದುರ್ಬಲ. ಆದ್ರೆ ಕಲ್ಲುಗಳಿಂದ ಕಟ್ಟಡಗಳನ್ನ ನಿರ್ಮಿಸಿಕೊಂಡು ಸುತ್ತ ಸ್ವಲ್ಪ ಹಸಿರಿಗೆ ಜಾಗ ಉಳಿಸಿಕೊಂಡ್ರೆ ಸಹಜ ಬದುಕು ನಿಮ್ಮದಾಗುತ್ತೆ. ಸುಂದರ ಹಸಿರಿನ ಮಧ್ಯೆ ಶಿಲಾ ವಿಗ್ರಹ ಹೊಂದಿದ್ರೆ ನೋಡಲು ಅದೆಷ್ಟು ಸೊಗಸು ಅಲ್ವೇ. ಅದನ್ನ ಆಧುನಿಕ ಮನಸ್ಥಿತಿಗೆ ತಕ್ಕಂತೆ ರೂಪಿಸಿದ್ದರಂತೂ ನಿಮ್ಮ ಕಲಾಭಿರುಚಿಗೆ ಮನಸೋಲದವರೇ ಇಲ್ಲ. ಮನೆಗಳು ಇಟ್ಟಿಗೆ, ಸಿಮೆಂಟ್ನಿಂದ ಅಲ್ಲದೆ ಕಲ್ಲಿನಿಂದಲೇ ರೂಪುಗೊಂಡಿದ್ರೆ ಹೊರಗೆ ಎಂಥ ಬಿಸಿಲಿದ್ರೂ ಮನೆ ತಣ್ಣಗಿರುತ್ತೆ. ಅಲ್ಲದೆ ಕಲ್ಲಿನಲ್ಲಿ ಮನೆಗೆ ಟಚ್ಅಪ್ ಕೊಡೋದು ಇವತ್ತಿನ ನ್ಯೂ ಟ್ರೆಂಡ್. ಸ್ಟೋನ್ ನಿಂದ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ರಿಚ್ನೆಸ್ ಜಾಸ್ತಿ ಇರುತ್ತೆ, ನಾವು ನೇಚರ್ ಜೊತೆಗೆ ಇದೀವಿ ಅಂತ ಫೀಲ್ ಬರುತ್ತೆ. ಒಂಥರ ರಾಜ ಮಹಾರಾಜ ತರ ಇದ್ದಂಗೆ ಫೀಲ್ ಆಗುತ್ತೆ. ಅವಾಗಿನ ಕಾಲದಿಂದ ಯೂಸ್ ಮಾಡೋ ಸ್ಟೋನ್ ಇವಾಗೂ 5-star ಹೋಟೆಲ್ಸ್ದಲ್ಲೇ ಹೋಗ್ಲಿ ಎಲ್ಲ ಸ್ಟೋನ್ ಯೂಸ್ ಮಾಡಿದ್ರೆ ನಮಗೆ ಆ ಫೀಲಿಂಗ್ ಇರುತ್ತೆ. ಆಮೇಲೆ ನೀವು ಪೇಂಟ್ಗೆ ರೆಗ್ಯುಲರ್ ಆಗಿ ಮಾಡಿಸ್ಬೇಕಾಗುತ್ತೆ, ಸೊ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸ್ಟೋನ್ ಇಂದ ಅದು ರೀಪ್ಲೇಸ್ಮೆಂಟ್ ಆದರೆ ಲೈಫ್ ಲಾಂಗ್ ಆಗಿ ನಿಮಗೆ ಸ್ಟೋನ್ ಇರುತ್ತೆ. ಸೊ ಮತ್ತೆ ಮೇಂಟೆನೆನ್ಸ್ ಭಾರಿ ಕಡಿಮೆ ಸ್ಟೋನ್ದು. ಸೊ ಒಂದ್ಸತಿ ನೀವು ಹಾಕ್ಬಿಟ್ರೆ ಲೈಫ್ ಲಾಂಗ್. ಇಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಅವರ ಮನೆಯ ಅಗತ್ಯಕ್ಕೆ ತಕ್ಕಂತೆ ವಿನ್ಯಾಸಗಳನ್ನು ರೂಪಿಸಲಾಗುತ್ತೆ. ಇವರದ್ದೇ ಕಲ್ಲಿನ ಕ್ವಾರಿ, ನಿಪುಣ ಶಿಲ್ಪಗಳು, ತಜ್ಞ ಎಂಜಿನಿಯರ್ಗಳು ಇರೋದ್ರಿಂದ ಒಂದೇ ಕಡೆ ಎಲ್ಲವೂ ದೊರೆಯುತ್ತೆ.
ಅಲ್ಲದೆ ಈಗ ಸ್ಟೋನ್ ಪಾರ್ಕ್ ಅಂತರ್ಜಾಲದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಮನೆಯಲ್ಲಿ ಕುಳಿತೇ ನಿಮ್ಮ ಮನೆಗೆ ತಕ್ಕ ಕಲ್ಲುಗಳನ್ನ ವಿನ್ಯಾಸವನ್ನ ಆರಿಸಬಹುದು. ಬೈಸೋನ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಫಸ್ಟ್ ಆನ್ಲೈನ್ ಸ್ಟೋನ್ ಸ್ಟೋರ್. ಎಲ್ಲಾ ವೆರೈಟಿ ಇದೆ ಅದರಲ್ಲಿ, ನೀವು ನೋಡಬಹುದು, ಸೆಲೆಕ್ಟ್ ಮಾಡಬಹುದು, ಅಲ್ಲೇ ಖರೀದಿಸಬಹುದು. ನಿಮ್ಮ ಮನೆಗೆ ಬಂದ್ಬಿಟ್ಟು ಡೋರ್ ಡೆಲಿವರಿ ಮಾಡ್ತೀವಿ. ಇವತ್ತು ಎಲ್ಲರಿಗೂ ನಮ್ಗೆ ಗೊತ್ತಿರದಂಗೆ ಟೈಮ್ ತುಂಬಾ ಮುಖ್ಯವಾಗಿದೆ. ಎಲ್ಲರಿಗೆ ಎಲ್ಲಾದ್ರೂ ಹೋಗ್ಬೇಕು ನೋಡ್ಬೇಕಂದ್ರೆ ತುಂಬಾ ಕಷ್ಟ. ಬೈಸೋನಲ್ಲಿ ನಿಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ನಿಮ್ಮ ಆಫೀಸ್ದಲ್ಲೇ ಕುತ್ಕೊಂಡಿದ್ದ ಎಲ್ಲ ಕೆಲಸ ಮುಗಿಸ್ಕೊಳ್ಬಹುದು. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಕಸ್ಟಮರ್ ಸಪೋರ್ಟ್ ಇದೆ. ನಿಮ್ಗೆ ಅರ್ಥ ಆಗಿಲ್ಲ ಎಲ್ಲಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಎಲ್ಲಿ ಏನ್ ಯೂಸ್ ಮಾಡ್ಬೇಕಂತ, ನೀವು ನಮ್ ಕಸ್ಟಮರ್ ಸಪೋರ್ಟ್ ಹೋದ್ರೆ ನಿಮ್ಗೆಲ್ಲ ಹೇಳ್ಕೊಡ್ತಾರೆ ಎಲ್ಲಿ ಏನು ಹೆಂಗೆ ಯಾವ ಕಲ್ಲು ಯೂಸ್ ಮಾಡ್ಬೇಕು. ಕಟ್ಟಲು ಸಾಮಾನ್ಯ ಕಲ್ಲೇ ಸಾಕು. ಆದ್ರೆ ನಮ್ಮ ಮನೆ ಉಳಿದ ಮನೆಗಳಿಗಿಂತ ಭಿನ್ನವಾಗಿರಲಿ, ಸುಂದರವಾಗಿರಲಿ, ಸದಭಿರುಚಿಯಿಂದ ಕೂಡಿರಲಿ ಅನ್ನೋದಾದ್ರೆ ಈ ಸ್ಟೋನ್ ಪಾರ್ಕ್ ಅದಕ್ಕೆ ಉತ್ತಮ ತಾಣವಾಗಬಲ್ಲದು. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ನೈಸರ್ಗಿಕ ಸೌಂದರ್ಯಕ್ಕೆ ಆಧುನಿಕತೆಯ ಸ್ಪರ್ಶ, ಮನೆ ಅಲಂಕಾರಕ್ಕೆ ಹೊಸ ಭಾಷ್ಯ, ಒರಟು ಕಲ್ಲುಗಳನ್ನು ಬಳಸಿ ಕಲಾಕೃತಿಯನ್ನು ಅರಳಿಸುವ, ಸದಭಿರುಚಿಯನ್ನು ಪ್ರದರ್ಶಿಸುವ ಉತ್ತಮ ಅವಕಾಶ. ಕ್ಯಾಮರಾಮನ್ ಡಿಜಿ ಲೋಕೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.